ಹಾ ನಮಸ್ಕಾರ ಸಿದ್ದರೆ. ಈ ರೋಹಿತ್ ಚಕ್ರ ತೀರ್ಥನ, ರೋಹಿತ್ ವಕ್ರ ತೀರ್ಥನ ಈ ಒಂದು ಐ ಥಿಂಕ್ ಆಟ ಏನಿದೆ ಅದನ್ನು ಸರ್ಕಾರ ಕೊನೆ ಮಾಡುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನೆನೆ ಈ ಒಂದು ರೋಹಿತ್ ಚಕ್ರ ತೀರ್ಥನ ವಿರುದ್ಧವಾಗಿ ಹಲವಾರು ಸಮುದಾಯಗಳು ನಿನ್ನೆ ವಿಜಯನಗರದ ಬಾಲಗಂಗ ಸ್ವಾಮೀಜಿ ಭವನದಲ್ಲಿ ಈ ಒಂದು ಸರ್ಕಾರ ಹಾಗೂ ಈ ಒಂದು ರೋಹಿತ್ ಚಕ್ರ ತೀರ್ಥನ ಈ ಒಂದು ಪುಂಡಾಟ ಏನಿದೆ, ಅಥವಾ ಇವನನ್ನು ಒಬ್ಬ ಬಿ ಎಸ್ ಸಿ ಓದಿರೋನನ್ನು ಸ್ಕೂಲ್ ಟೀಚರಾಗೂ ಸಹ ಅಪಾಯಿಂಟ್ ಮಾಡೋಕ್ಕೆ ಎಲಿಜಿಬಿಲಿಟಿ ಇಲ್ದೋನ್ನ, ಅಂದರೆ ಯು ಶುಡ್ ಹ್ಯಾವ್ ಎಲಿಜಿಬಿಲಿಟಿ. ಸ್ಕೂಲಲ್ಲಿ ಟೀಚ್ ಮಾಡ್ಬೇಕಾದ್ರೆ, ಕಾಲೇಜಲ್ಲಿ ಟೀಚ್ ಮಾಡ್ಬೇಕಾದ್ರೆ ತನ್ನದೇ ಆದಂಥ ಎಲಿಜಿಬಿಲಿಟಿ ಬೇಕು. ಒಬ್ಬ ಬಿ ಎಸ್ ಸಿ ಓದಿರೋನ್ನ ಒಬ್ಬ ಟೀಚರಾಗೂ ಅಪಾಯಿಂಟ್ ಮಾಡೋಕ್ಕೆ ಎಲಿಜಿಬಿಲಿಟಿ ಇಲ್ದೋನ್ನ ಕರ್ಕೊಂಬಂದು ಈ ಒಂದು RSS ಬ್ಯಾಕ್ಡ್ BJP ಇವನನ್ನು ಕರ್ಕೊಂಬಂದು ಟೆಕ್ಸ್ಟ್ ಬುಕ್ ರಿವ್ಯೂ ಕಮಿಟಿಗೆ ಚೇರ್ಮನ್ನ ಮಾಡಿ ಒಂದು ಸಮುದಾಯದ 9 ಜನರನ್ನು ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗುತ್ತೆ. ಒಂದೇ ಸಮುದಾಯದ 9 ಜನರನ್ನು ಅಲ್ಲಿ ಕಮಿಟಿಗೆ ಮಾಡಿ ಅವರಿಂದ ಈ ಒಂದು ಕುವೆಂಪುರ ಬಗ್ಗೆ ಆಗಿರ್ಬೋದು, ಅಥವಾ ಟಿಪ್ಪು ಸುಲ್ತಾನ್ ಬಗ್ಗೆ ಆಗಿರ್ಬೋದು, ಮತ್ತು ಬಸವಣ್ಣನವರ ಬಗ್ಗೆ ಆಗಿರ್ಬೋದು, ಹಲವಾರು ಐ ಥಿಂಕ್ ಇತಿಹಾಸದ ಪುಟದಲ್ಲಿ ಈ ಮಣ್ಣಿಗೆ ಕೊಡುಗೆ ಕೊಟ್ಟಂಥ ಯಾರ ಬಗ್ಗೆನೇ ಆಗಿರ್ಬೋದು, ತೆಗೆದಾಕಿರ್ಬೋದು, ಅಥವಾ ತಮ್ಮದೇ ಆದಂಥ ಬಿತ್ತನೆ ಮಾಡಿರೋದಾಗಿರ್ಬೋದು, ಇದರ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ಕೂಗೆತ್ತದಾಗ ಆ ಕೂಗಿಗೆ ಸ್ಪಂದಿಸಬೇಕು ಅಂತ ಕೆಲವು ಸಮುದಾಯಗಳು ಮುಂದೆ ಬಂತು. ಆ ಸಮುದಾಯದ ವಿಚಾರದಲ್ಲಿ ನಿನ್ನೆ ಒಂದು ಮೀಟಿಂಗನ್ನು ವಿಜಯನಗರದಲ್ಲಿ ಕರೆದಿದ್ದರು. ಆ ಮೀಟಿಂಗಲ್ಲಿ ಈಗ ಕರ್ನಾಟಕದಲ್ಲಿ ಐ ಥಿಂಕ್ June 9 ಒಂದು ಬೃಹತ್ ಗಾತ್ರದ ಒಂದು ಚಳುವಳಿ ಅಥವಾ ಒಂದು ಎಚ್ಚರಿಕೆಯನ್ನು ಒಂದು ಸುಮಾರು 100,000 ಜನ ಸೇರುವಂಥ ಎಲ್ಲ ಸಾಧ್ಯತೆಗಳಿದೆ. ನೆನ್ನೆ ಆ ಮೀಟಿಂಗಲ್ಲಿ ಡಿಸೈಡ್ ಆಯಿತು. ಅದರ ಅಧ್ಯಕ್ಷತೆಯನ್ನು ಅದರ ಒಂದು ಮುಖಂಡತ್ವವನ್ನು ಸಾಕಷ್ಟು ಸಮುದಾಯದ ಹಿರಿಯ ಮುಖಂಡರು ವಹಿಸ್ಕೊಂಡಿದ್ದರು. ಒಕ್ಕಲಿಗ ಸಂಘದ ಪದಾಧಿಕಾರಿಗಳು ಬಂದಿದ್ದರು, ಅಡ್ವೊಕೇಟ್ಸ್ ಬಂದಿದ್ದರು, ಜರ್ನಲಿಸ್ಟ್ಗಳು ಬಂದಿದ್ದರು, ಹೋರಾಟಗಾರರು ಬಂದಿದ್ದರು, ಬಿಸ್ನೆಸ್ಮೆನ್ಗಳು ಬಂದಿದ್ದರು, ಸಾಕಷ್ಟು ಜನ ನೆನ್ನೆ ವಿಜಯನಗರದಲ್ಲಿ ಮೀಟಿಂಗ್ ಹೆಸರಿ ಐ ಥಿಂಕ್ June 9 ಆವತ್ತು ಶಾಂತವೇರಿ ಗೋಪಾಲ್ಗೌಡರು ತೀರಿ ಹೋದ ದಿನ, ಅಂದರೆ ದೈವಾದಿನ ಆದ ದಿನ. ಆ ದಿನ ಈ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು, ಈ ಒಂದು ಚಂಡಿ ಸರ್ಕಾರ ಅಂತ ಹೇಳೋದು ತಪ್ಪಾಗಲಾರದು, ಈ ಚಂಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ನೆನ್ನೆ ರೂಪಾರೇಷಿಗಳು ತಯಾರಾಗಿದೆ. ಪ್ರಶ್ನೇನಪ್ಪ ಅಂತಂದರೆ, ಈ ಒಂದು ಸರ್ಕಾರ ಇಷ್ಟೆಲ್ಲ ಆದರೂ, ಅಂದರೆ ಎಮ್ಮೆ ಚರ್ಮದ ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲಾರದು, ಈ ಒಂದು ಎಮ್ಮೆ ಚರ್ಮದ ಸರ್ಕಾರ ಇಷ್ಟೆಲ್ಲ ಆದರೂ ನಮ್ಮ ಡಿಮ್ಯಾಂಡ್ಸ್ ಏನು ಅಂತಂದರೆ, ಆ ರೋಹಿತ್ ಚಕ್ರತೀರ್ಥನ ಮೇಲೆ FIR ಮಾಡಬೇಕು. ಇಬ್ಬರು ಕುವೆಂಪುರನ್ನ ಹೇಳಿಸಿದ್ದಾರೆ, ಆ ನಾಡದ್ರೋಹಿಯನ್ನು ಆ ನಾಡಗೀತೆಯನ್ನು ಅವಮಾನ ಮಾಡಿದ ದ್ರೋಹಿಯ ಮೇಲೆ ಇದುವರೆಗೂ FIR ಆಗಿಲ್ಲ. ಓಕೆ, ಒಂದು. ಎರಡನೇದಾಗಿ ನಮ್ಮ ಡಿಮ್ಯಾಂಡ್ ಏನು ಅಂತಂದರೆ, ಶಿಕ್ಷಣ ಸಚಿವ ಯಾವ ಸಮುದಾಯದವರನ್ನು 9 ಜನನ ಏನೋ ಆ ಟೆಕ್ಸ್ಟ್ ಬುಕ್ ಕಮಿಟಿಲಿ ಮಾಡಿದರೋ ಅದೇ ಸಮುದಾಯದವರು ನಾಗೇಶ್ ಅವರ ಮಂತ್ರಿಗಿರಿಯಲ್ಲಿ ಈ ಒಂದು ದೊಡ್ಡ ಅನಾಹುತ ನಡೆದಿದೆ. ನಾಗೇಶ್ ರಿಸೈನ್ ಮಾಡಬೇಕು, ರೋಹಿತ್ ಚಕ್ರತೀರ್ಥನ ಮೇಲೆ FIR ಮಾಡಿ ಜೈಲಿಗೆ ಕಳಿಸ್ಬೇಕು. ಆಮೇಲೆ ಮುಖ್ಯಮಂತ್ರಿಗಳು ಈ ಒಂದು ಕುವೆಂಪು ಅವರಿಗೆ ಅವಮಾನ ಮಾಡಿದ ಹಿನ್ನೆಲೆಯಲ್ಲಿ ಪಕ್ಷಾತೀತವಾಗಿ ಸಾರ್ವಜನಿಕವಾಗಿ ಕ್ಷಮೆಯನ್ನು ಕೇಳಬೇಕು. ಬಸವರಾಜ ಬೊಮ್ಮಾಯಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಶಿಕ್ಷಣ ಸಚಿವ ನಾಗೇಶನ್ನು ವಜಾ ಮಾಡಬೇಕು. ರೋಹಿತ್ ಚಕ್ರತೀರ್ಥನನ್ನು FIR ಮಾಡಿ ಜೈಲುಗಟ್ಟಬೇಕು. ಈ ಮೂರೂ ಕಾರ್ಯಗಳಾಗಿಲ್ಲ ಅಂತಂದರೆ ರಾಜ್ಯಾದ್ಯಂತ ಆಲ್ರೆಡಿ ಹೋರಾಟಗಳು ಶುರುವಾಗಿದೆ. ಬೊಮ್ಮಾಯಿ ಅವ್ರಿಗೆ ಹೇಳೋದೇನು ಅಂದರೆ, ನಿಮ್ಮ ಸರ್ಕಾರ ಬಿದ್ದೋಗುತ್ತೆ, ಜನರನ್ನ ವಿರೋಧಿಸ್ಕೊಂಡು ಈ ಮಣ್ಣಲ್ಲಿ ಕೊಡುಗೆ ಕೊಟ್ಟವ್ರನ್ನ ಅವಮಾನಿಸೋವಂಥ ಈ ಸರ್ಕಾರ ಇವತ್ತಲ್ಲ ನಾಳೆ ಬೀಳ್ತದೆ. ಜನರೇ ನಿಮ್ಮ ಸರ್ಕಾರವನ್ನು ಬೀಳಿಸ್ತಾರೆ, ಯಾಕಂತಂದರೆ ನೀವು ಅಂದ್ಕೊಂಡಿದ್ದೀರಾ. ಆಮೇಲೆ ಇಲ್ಲಿ ಒಂದು ವಿಚಿತ್ರ ನೋಡಿ, ಈ BJP ಬಂದರೆ ನಮಗೆ ಬ್ರಾಹ್ಮಣರು ಸ್ನೇಹಿತರು ಇದ್ದಾರೆ, ನನಗೆ ಆ ಸಮುದಾಯದ ಬಗ್ಗೆ, ಈ ಬ್ರಾಹ್ಮಣರನ್ನು ಶಿಕ್ಷಣ ಸಚಿವರನ್ನು ಮಾಡ್ತಾರೆ. ಆಮೇಲೆ ನಾನು ಹಿಂದೆ ನೋಡಿದ್ದು
ಮಹೇಶ್ ಬಿ ಎಸ್ ಪಿಯ ಮಹೇಶ್ರನ್ನು ಈ ಒಂದು ಒಡಿಕಲ್ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಇರಬೇಕಾದ್ರೆ ಒಬ್ಬ ದಲಿತನನ್ನು ಶಿಕ್ಷಣ ಸಚಿವರನ್ನು ಮಾಡ್ತಾರೆ, ಅದೇ ಬಿ ಜೆ ಪಿಯವರು ಬಂದರೆ ಬರೀ ಬ್ರಾಹ್ಮಣರನ್ನ, ಅಂದರೆ ಟೆಕ್ಸ್ಟ್ ಬುಕ್ ಕಮಿಟಿಯಲ್ಲಿ ಬ್ರಾಹ್ಮಣರು 9 ಜನ ಬ್ರಾಹ್ಮಣರು, ಆಮೇಲೆ ಶಿಕ್ಷಣ ಸಚಿವರು ಅಷ್ಟೇ ಬ್ರಾಹ್ಮಣರು. ಆದರೆ ಅದೇ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಇರಬೇಕಾದ್ರೆ, ಆ ಕೋಲೇಷನ್ ಗೌರ್ಮೆಂಟ್ ಇರಬೇಕಾದ್ರೆ ಬಿ ಎಸ್ ಪಿಯ ಮಹೇಶ್, ಕೊಳ್ಳೇಗಾಲದ ಎಮ್ ಎಲ್ ಎ ಮಹೇಶ್ನ ಶಿಕ್ಷಣ ಸಚಿವರನ್ನ ಮಾಡಿದ್ರು. ಯಾಕಂತಂದರೆ ಯಾಕೆ ಆ ಮೈಂಡ್ಸೆಟ್ಟು ಅಂತಂದರೆ, ಒಬ್ಬ ದಲಿತ ಸಮುದಾಯ ಅಂತಂದರೆ ಯಾರು ಶೋಷಿತ ವರ್ಗಗಳಿರ್ತದೋ ಅವರುಗಳಿಗೆ ಹೆಚ್ಚಿನ ಅಧಿಕಾರ ಕೊಟ್ಟಾಗ ಅಲ್ಲಿ ಈ ಒಂದು ಸಮಾಜದಲ್ಲಿ ಸುಧಾರಣೆಗಳನ್ನು ತರ್ಬೋದು. ಒಂದು ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸು ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂಥ ಮಹೇಶ್ ಅವರನ್ನು ಶಿಕ್ಷಣ ಸಚಿವರು ಮಾಡಿದ್ರೆ, ಆ ಮಹೇಶು ಕೊಳ್ಳೇಗಾಲದ ಮಹೇಶು ಎಮ್ ಎಲ್ ಎ ಇವರನ್ನು ವಿಸರ್ಜಿಸಿ ಹೋಗಿ ಆ ಬಿ ಜೆ ಪಿ ಜೊತೆ ಸೇರ್ಕೊಂಡಿದ್ದಾರೆ. ನಾವು ಕೊಳ್ಳೇಗಾಲದ ಎಮ್ ಎಲ್ ಎ ಮಹೇಶ್ ಹೇಳೋದೇನು ಅಂತಂದರೆ, ಅಲ್ರಿ ನಿಮಗೆ ಅಧಿಕಾರವನ್ನು ಕೊಟ್ಟಾಗ ಬದಲಾವಣೆ ಮಾಡೋದು ಬದಲು ಈ ಬಿ ಜೆ ಪಿ ಜೊತೆ ಸೇರ್ಕೊಂಡು ಏನು ಮಾಡ್ತೀರಾ ಮಹೇಶ್ ಅವರೇ? ನಿಜವಾಗ್ಲೂ ನಿಮಗೆ ಬಿ ಜೆ ಪಿಯಲ್ಲಿರೋ ಮಹೇಶ್, ಕೊಳ್ಳೇಗಾಲದ ಮಹೇಶ್ ಅವರೇ, ನಿಮ್ಗೆ ನಿಜವಾಗ್ಲೂ ನೈತಿಕತೆ ಇದೆಯಾ? ಹಾಂ, ಆಮೇಲೆ ನೀವು ಯಾವ ಪಕ್ಷದಿಂದ ಬಂದವರು? ಬಿ ಎಸ್ ಪಿ ಸಮುದಾಯನ ಎತ್ತಿಡಬೇಕಾದಂಥ ಮಹೇಶ್ ಬಿ ಜೆ ಪಿ ಜೊತೆಲಿ ಹೋಗ್ಕೊಂಡು ಯಾವುದೋ ಆಮಿಷಗಳಿಗೋ ಯಾವುದೋ ಅವ್ರು ಕೊಡೋ ಅಂಥ ಒಂದು ಸಣ್ಣ ಪುಟ್ಟ ಇವುಗಳಿಗೆ ನೀವು ಬಿ ಜೆ ಪಿಗೆ ನಿಮ್ಮನ್ನು ಹೋಗಿ ಸರೆಂಡರ್ ಮಾಡ್ಕೊಂಡಿದ್ದೀರಾ? ಹಾಂ, ನಿಜವಾಗ್ಲೂ ಏನು ಕೊಡುಗೆ ಕೊಟ್ರಿ ಮಹೇಶ್, ಕೊಳ್ಳೇಗಾಲದ ಎಮ್ ಎಲ್ ಎ ಮಹೇಶ್ ಬಿ ಜೆ ಪಿಗೆ ಹೋಗಿ ಏನ್ರಿ ನಿಮ್ಮ ಕೊಡುಗೆ? ನಿಮ್ಮನ್ನು ನಂಬ್ಕೊಂಡು ಬಂದಂಥ ಸಮುದಾಯ ಏನಾಗಬೇಕು? ಹಾಂ, ಇವತ್ತು ಬಿ ಜೆ ಪಿ ಈ ಮಟ್ಟಿಗೆ ಅತ್ಯಾಚಾರ ಮಾಡ್ತಾ ಇದೆ, ಈ ಮಟ್ಟಿಗೆ ದೊಂಬರಾಟ ಆಡ್ತಾ ಇದೆ ಅಂತಂದರೆ ಅಧಿಕಾರಕ್ಕೋಸ್ಕರನೋ, ಹಣಕ್ಕೋಸ್ಕರನೋ, ಆಮಿಷಗಳಿಗೋಸ್ಕರನೋ ನಿಮ್ಮಂಥವರು ಅಲ್ಲಿ ಹೋಗಿ ಆ ಬಿ ಜೆ ಪಿನಲ್ಲಿ ಏನ್ರಿ ಸಾಧನೆ ಮಾಡಿದ್ರಿ ಬಿ ಜೆ ಪಿಗೆ ಹೋಗಿ? ಹಾಂ, ಕೊಳ್ಳೇಗಾಲದ ಎಮ್ ಎಲ್ ಎ ಮಹೇಶ್ ಏನ್ರಿ ಸಾಧನೆ ಮಾಡಿದ್ರಿ? ಎಲ್ರಿ ಕಾಂಶಿರಾಮ್ ಎಲ್ರಿ? ಕಾಂಶಿರಾಮ್ ಅವರ ಸಿದ್ಧಾಂತಗಳು ಎಲ್ರಿ ಮಹೇಶ್? ಕಾಂಶಿರಾಮ್ ಅವರ ಅಣ್ಣ ನಮಸ್ಕಾರ, ಮಾತಾಡ್ತೀನಿ. ಕಾಂಶಿರಾಮ್ ಅವರ ಸಿದ್ಧಾಂತಗಳು ಎಲ್ರಿ? ಇದೇನಾ ಕಾಂಶಿರಾಮ್ ಅವರ ಸಿದ್ಧಾಂತ? ಆಮೇಲೆ ಆ ದಲಿತ ಸಮುದಾಯಗಳಿಗೆ ನಿಮ್ಮ ಕೊಡುಗೆ ಏನ್ರಿ? ನೀವು ಎಮ್ ಎಲ್ ಎ ಆಗ್ಬೇಕಾದ್ರೆ 3 ಎಮ್ ಎಲ್ ಎ ಆಗಬೇಕು ಅಂದರೆ ಕರ್ನಾಟಕದ ದಲಿತ ಸಮುದಾಯಗಳು ನಿಮಗೆ ಅವ್ರ ತಾಯಿದಂಥ 100 ರೂಪಾಯಿ, 500 ರೂಪಾಯಿ, 200 ರೂಪಾಯಿ, 1,000 ರೂಪಾಯಿ ಆರ್ಥಿಕವಾಗಿ ಬೆನ್ನಿಗೆ ನಿಂತರು. ನೀವು 3 ನಿಂತ್ಕೊಂಡ್ರೆ 3 ನೀವು ಎಮ್ ಎಲ್ ಎ ಆಗಿದ್ದು, ಆ 3 ಎಮ್ ಎಲ್ ಎ ಆಗೋಕ್ಕೆ ಸಮುದಾಯಗಳು ಎಷ್ಟು ನಿಮ್ಮನ್ನು ಹಿಂದೆ ಬಿದ್ದುವು. ನೀವು ಎಮ್ ಎಲ್ ಎ ಆಗಿ ಗೆದ್ದ ಮೇಲೆ ನಿಮ್ಮನ್ನು ನೀವು ಏನೋ ಹೋಗಿ ಬಿ ಜೆ ಪಿಗೆ ಆ ಸೇರಿಕೊಂಡು ಏನ್ರಿ ಸಾಧನೆ? ಇವತ್ತು ಅಂಬೇಡ್ಕರ್ ಪಠ್ಯವನ್ನು ಕಿತ್ತಾಕಿದ್ರು. ಮಹೇಶ್, ನಿನಗೆ ನಿಜವಾಗ್ಲೂ ನೈತಿಕತೆ ಇದ್ರೆ, ಎಮ್ ಎಲ್ ಎ ಮಹೇಶ್ ತಮಗೇನಾದರೂ ನಿಜವಾಗ್ಲೂ ನೈತಿಕತೆ ಇದ್ರೆ ಮೊದಲು ರಿಸೈನ್ ಮಾಡ್ರಿ, ರಿಸೈನ್ ಮಾಡಿ. ಹಾಂ, ನಿಜವಾಗ್ಲೂ ಆ ನೈತಿಕತೆ ಇರಬೇಕು, ನಿಮ್ಮಲ್ಲಿ ಇರಬೇಕು, ನಿಮ್ಮೊಬ್ಬರಿಗೆ ಅಂತಲ್ಲ. ಕುವೆಂಪು ಅವರನ್ನು ಅವಮಾನಿಸಿದಂಥ ಈ ಒಂದು ಬಿ ಜೆ ಪಿ ಸರ್ಕಾರ, ಆಮೇಲೆ ಒಂದು ಸಮುದಾಯಕ್ಕೋಸ್ಕರ 2% ಕೇವಲ 2% ಇರುವಂಥ ಒಂದು ಪಾಪ್ಯುಲೇಷನ್ನು 98% ಪಾಪ್ಯುಲೇಷನನ್ನು ಕಂಟ್ರೋಲ್ ಮಾಡೋಕ್ಕೆ ಅಧಿಕಾರವನ್ನು ತಗೊಳ್ತದೆ ಅಂತಂದರೆ ಎಲ್ರಿ ಹೊರಟಿದೆ ಸಮಾಜ? ಓ ಬಿ ಸಿಗಳಲ್ಲಿ, ಮುಸಲ್ಮಾನರಲ್ಲಿ, ಕ್ರಿಶ್ಚಿಯನ್ಸ್ ಇಲ್ಲಿ, ಒಕ್ಕಲಿಗರಲ್ಲಿ, ದೀನ ದಲಿತರಲ್ಲಿ, ಎಸ್ ಸಿ ಎಸ್ ಟಿಗಳಲ್ಲಿ ಎಲ್ರಿ ರೆಪ್ರೆಸೆಂಟೇಷನ್ನು? ಎಲ್ಲಿದೆ ರೆಪ್ರೆಸೆಂಟೇಷನ್ನು? ಹಾಂ, ಆಮೇಲೆ ಈ ಸಂವಿಧಾನ ಆಡಳಿತ ಸೆಕ್ಯುಲರ್ ಫ್ಯಾಬ್ರಿಕ್ ಮೇಲೆ ನಿಂತ್ಕೊಂಡಿರೋದು. ಈ ದೇಶದ ಪ್ರತಿಯೊಬ್ಬ ಜನಾಂಗದ ವ್ಯಕ್ತಿಯ ರೆಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಈ ಒಂದು ಸಂವಿಧಾನ ಸೆಕ್ಯುಲರ್ ಫ್ಯಾಬ್ರಿಕ್ ಮೇಲೆ ನಿಂತ್ಕೊಂಡಿದೆ. ಪ್ರತಿಯೊಂದು ಸಮುದಾಯದ ರೆಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟು. ಮನೆಯಲ್ಲಿ 4 ಮಕ್ಕಳಿದ್ರೆ ಯಾರು ವೀಕ್ ಇರ್ತಾನೋ ಅವನಿಗೆ ಹೆಚ್ಚಿನ ಊಟ ಕೊಡ್ತೀವಿ ನಾವು. ಯಾಕೆ ಅಂತಂದರೆ ಅವನು ಕೂಡ ಆರೋಗ್ಯವಂತನಾಗಲಿ, ಅವನಿಗೂ ಸಹ ಅವಕಾಶ ಸಿಗಲಿ. ಯಾರು ವೀಕ್ ಇರ್ತಾರೋ ಅವ್ರಿಗೆ ನಾವು ಅವಕಾಶಗಳನ್ನು ಹೆಚ್ಚು ಕೊಡಬೇಕಾಗತ್ತೆ. ಅದನ್ನು ಇವರು ರಿಸರ್ವೇಷನ್ ಅದು ಇದು ಅಂತ ಹೇಳ್ತಾರೆ, ಬಟ್ ಒಂದಂತೂ ನಿಜ, ಎಮ್ ಎಲ್ ಎ ಮಹೇಶ್ ಎಲ್ರಿ ನಿಮ್ಮ ಸಿದ್ಧಾಂತ ಹೋಗಿ ನಿಮ್ಮನ್ನು ಬೆಳೆಸಿದವರು ಈ ಕರ್ನಾಟಕದ ಮೂಲ ನಿವಾಸಿಗಳು, ನಿಮಗೆ ಎಮ್ ಎಲ್ ಎ ಆಗೋಕ್ಕೆ ಸಹಾಯ ಮಾಡಿದವರು, ನಿಮ್ಮ ಜೊತೆಲಿ ನಿಂತ್ಕೊಂಡವರು,
ಈ ಮಣ್ಣಿನ ಮಕ್ಕಳು, ಈ ಮೂಲ ದ್ರಾವಿಡರು, ಈ ಮೂಲ ನಿವಾಸಿಗಳು, ಈ ಎಸ್ ಸಿ ಎಸ್ ಟಿಗಳು, ಓ ಬಿ ಸಿಗಳು ನಿಮ್ಮ ಜೊತೆಲಿ ನಿಂತ್ಕೊಂಡ್ರು, ಆದರೆ ನಿಮಗೆ ಎಮ್ ಎಲ್ ಎ ಆಗೋವರೆಗೂ ಅವರ ಸಹಾಯ ಬೇಕಿತ್ತು. ಆಮೇಲೆ ನೀವು ಹೋಗಿ ಇವತ್ತು ಸೇರ್ಕೊಂಡಿದ್ದು ಆ ಬಿ ಜೆ ಪಿಗೆ, ಆ ಮನೆ ಹಾಳು ಬಿ ಜೆ ಪಿಗೆ ಸೇರ್ಕೊಂಡು ಏನ್ರಿ ಸಾಧನೆ ಮಾಡಿದ್ರಿ? ಕೊಳ್ಳೇಗಾಲ ಎಮ್ ಎಲ್ ಎ ಮಹೇಶ್ ಏನ್ರಿ ಸಾಧನೆ ಮಾಡಿದ್ರು ನೀವು? ಏನೋ ಸ್ನೇಹಿತರೆ, ಒಂದಂತೂ ನಿಜ, ಈ ಒಂದು ಬಿ ಜೆ ಪಿ ಸರ್ಕಾರ ಒಂದು ಸಮುದಾಯದ ವಿಚಾರಗಳನ್ನು ಇಟ್ಕೊಂಡು ಬೇರೆ ಹೇಳೋದನ್ನಲ್ಲ, 2% ಸಮುದಾಯ ಇರುವಂಥ ವ್ಯಕ್ತಿಗಳು 98% ಕಂಟ್ರೋಲ್ ಮಾಡೋಕೆ ಹೊರಟಿದ್ದಾರೆ. ಆ 2% ಎತ್ತಿ ನಿಲ್ಸೋಕ್ಕೆ 98% ಮೇಲೆ ಪ್ರತಿದಿನ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಬೆಲೆ ಏರಿಸ್ತಾ ಇದ್ದಾರೆ. ಆಮೇಲೆ ಅವರ ಮೇಲೆ ಒಂದು ಇಂಡೈರೆಕ್ಟ್ ಒಂದು ರೀತಿ ಅತ್ಯಾಚಾರ ಆಗ್ತಾ ಇದೆ. ಆಮೇಲೆ ಇವರು ಅಲ್ರಿ, ನಾವು ವಿರೋಧಿಸೋದು ಬ್ರಾಹ್ಮಣ್ಯವನ್ನು. ಯಾಕೆ ಬ್ರಾಹ್ಮಣ್ಯವನ್ನು ವಿರೋಧಿಸ್ತೀವಿ ಅಂತಂದರೆ, ದಶಕ ಅಂದರೆ ಸಾವಿರಾರು ವರ್ಷ ಈ ಒಂದು ಬ್ರಾಹ್ಮಣ್ಯರು, ಈ ಒಂದು ಬ್ರಾಹ್ಮಣ್ಯವನ್ನು ಕಲಿತವರು ಎಜುಕೇಷನನ್ನು ಬೇರೆ ಯಾವುದೇ ಸಮುದಾಯಕ್ಕೆ ಕೊಡಲಿಲ್ಲ, ಯಾವುದೇ ಸಮುದಾಯಕ್ಕೆ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ ಅಲ್ರಿ? ಇವತ್ತು ನೀವು ಸಾಬರ್ನ ವಿರೋಧ ಮಾಡು ಅಂತ ಹೇಳ್ತೀರಾ, ಆಮೇಲೆ ಕ್ರಿಶ್ಚಿಯನ್ಸನ್ನು ವಿರೋಧ ಮಾಡು ಅಂತ ಹೇಳ್ತೀರಾ, ಈಗ ನಿಮಗೆ ಸಂಸ್ಕೃತ ಮತ್ತು ಎಜುಕೇಷನನ್ನು ಬೇರೆ ಯಾವುದೇ ಸಮುದಾಯಕ್ಕೂ ವರ್ಷಾನುಗಟ್ಟಲೆ ಕೊಡ್ತೀರಾ? ಯಾಕ್ರಿ ಮುಚ್ಚಿಟ್ರಿ? ಯಾಕ್ರಿ ಮುಚ್ಚಿಟ್ರಿ? ಉತ್ತರ ಇದೀನಿ ರೀ ನಿಮ್ಮ ಹತ್ರ. ನಾಲೆಜ್ ಅನ್ನೋದನ್ನು ಲಿಟ್ರಸಿಯಿಂದ ಬರುತ್ತೆ, ಓದಿನಿಂದ ಎಲ್ಲ ಬರುತ್ತೆ. ಆ ಓದನ್ನು ಒಂದು ಸಮುದಾಯ ಈ ಭಾರತ ದೇಶದಲ್ಲಿ ವರ್ಷಾನುಗಟ್ಟಲೆ ಸಾವಿರಾರು ವರ್ಷ ಮುಚ್ಚಿಡ್ತು. ದೀನ ದಲಿತರುಗಳಿಗೆ, ಓ ಬಿ ಸಿಗಳಿಗೆ, ಕೆಳ ವರ್ಗದವ್ರು ಯಾರಿಗೂ ಸಹ ನೀವು ವಿದ್ಯೆಯನ್ನು ಕೊಡಲಿಲ್ಲ. ಬ್ರಿಟಿಷರು ಬಂದ ಮೇಲೆ ಆ ವಿದ್ಯೆ ಪ್ರತಿಯೊಬ್ಬರಿಗೂ ಸಿಕ್ಕಂಗಾಯಿತು. ಅಲ್ರಿ ನೀವುಗಳು ಮಾಡಿದಂಥ ಈ ಒಂದು ಮೋಸ ಏನಿದೆ, ವರ್ಷಾನುಗಟ್ಟಲೆ ಒಂದು ವಿದ್ಯೆಯನ್ನು ಬಚ್ಚಿಡೋದು, ಆಮೇಲೆ ನೀವು ಬಿ ಜೆ ಪಿಯವ್ರು ಗೆದ್ದು ಬಂದರೆ ಒಂದು ಸಮುದಾಯದವ್ರನ್ನ ಕಮಿಟಿನಲ್ಲಿ ಸೇರಿಸೋದು. ಇವತ್ತು ಕರ್ನಾಟಕದ ಚೀಫ್ ಸೆಕ್ರೆಟರಿ ಯಾವ ಸಮುದಾಯದವರು? ಡಿ ಜಿ ಪಿ ಐ ಜಿ ಪಿ ಪ್ರವೀಣ್ ಸೂದ್ ಯಾವ ಸಮುದಾಯದವರು? ಮತ್ತು ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರು ಯಾವ ಸಮುದಾಯದವರು? ಯಾವ ಸಮುದಾಯನ ಪ್ರಮೋಟ್ ಮಾಡ್ತಾ ಇದ್ದೀರಾ? ಯಾಕೆ ಬೇರೆ ಸಮುದಾಯಗಳಲ್ಲಿ ಯಾರೂ ಕೂಡ ಏನೋ ಇಂಟೆಲಿಜೆಂಟು ಆಮೇಲೆ ಸ್ಮಾರ್ಟ್ ಜನರು ಇಲ್ವಾ? ಅಂದರೆ ಒಂದು ಸಮುದಾಯದಲ್ಲ ಮತ್ತೆ ನೀವು ಹೇಳಿದ್ರೆ ನಾವು ಕೇಳಬೇಕಾ? ಆಮೇಲೆ ಇಷ್ಟಕ್ಕೂ ಜಾತಿ ಧರ್ಮಗಳ ಬಗ್ಗೆ ಭೇದವನ್ನು ಇಡೋರು ನೀವು. ಆಮೇಲೆ ಯಾರೋ 2% ಜನ ಇವತ್ತು 98% ಜನರನ್ನು ಇವತ್ತು ನೀವು ಕಂಟ್ರೋಲ್ ಮಾಡೋಕೆ ಹೊರಟಿದ್ದೀರಾ? ಏನೇ ಸ್ನೇಹಿತರೆ, ನಮಗೆ ಬೇಕಾದಂಥ ವಿಚಾರ ಏನು ಅಂತಂದರೆ, ಈ ಒಂದು ರೋಗಿ ಅಂತ ಹೇಳ್ಬೋದು, ಮಾನಸಿಕ ರೋಗಿ ಇವನೊಬ್ಬ. ಈ ಮಾನಸಿಕ ರೋಗಿಯನ್ನು ಆ ಟೆಕ್ಸ್ಟ್ ಬುಕ್ ಕಮಿಟಿಗೆ ಅಪಾಯಿಂಟ್ ಮಾಡಿ ಇಲ್ಲಿ ಇತಿಹಾಸದಲ್ಲಿ ಇರುವಂಥ ದೊಡ್ಡ ದುರಿಣರನ್ನು ಇವನು ಕಿಂಡಲ್ ಮಾಡ್ತಾನೆ ಅಂತಂದರೆ, ಅವನ ಮೇಲೆ FIR ಮಾಡು ಅಂತಂದರೆ ಅಡ್ಡಗೋಡ ಮೇಲೆ ದೀಪ ಅಂದಂಗೆ ಬಸವರಾಜ ಬೊಮ್ಮಾಯಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ಒಂದಂತೂ ನಿಜ, ನಿನ್ನೆ ವಿಜಯನಗರದ ಬಾಲಗಂಗಾಧರ ಸ್ವಾಮೀಜಿ ಭವನದಲ್ಲಿ ಏನೋ ಸಮಾನ ಮನಸ್ಕರ ಸಭೆ ನಡೆದಿದೆ. ಸುಮಾರು 1.5 ಸಾವಿರ ಜನ ಸೇರಿದ್ದಾರೆ ನಿನ್ನೆ ವಿಜಯನಗರದ ಬಾಲಗಂಗಾಧರ ಸ್ವಾಮೀಜಿ ಭವನದಲ್ಲಿ. ನಮ್ಮೆಲ್ಲರ ಡಿಮ್ಯಾಂಡ್ ಒಂದೇ, ಆ ರೋಹಿತ್ ಚಕ್ರ ತೀರ್ಥನ ಮೇಲೆ FIR ಆಗಬೇಕು, ಅವನು ಜೈಲಿಗೆ ಹೋಗಬೇಕು. ಎರಡನೇದಾಗಿ ಶಿಕ್ಷಣ ಸಚಿವ ನಾಗೇಶು ರಾಜೀನಾಮೆ ಕೊಡಬೇಕು. ಮೂರನೇದಾಗಿ ನೀವು ಕುವೆಂಪು ಅವ್ರಿಗೆ ಮಾಡಿದಂಥ ಅವಮಾನ, ಅಂಬೇಡ್ಕರ್ಗೆ ಮಾಡಿದಂಥ ಅವಮಾನ, ಆಮೇಲೆ ಈ ಒಂದು ಪಠ್ಯಕ್ರಮದಲ್ಲಿ ನೀವು ಬೇರೆ ಬೇರೆ ನಾಯಕರುಗಳಿಗೆ ಮಾಡಿದಂಥ ಅವಮಾನಕ್ಕೆ ನೀವು ಏನೋ CM ಆಗೋರು ಪಬ್ಲಿಕ್ ಆಗಿ ಕ್ಷಮೆಯನ್ನು ಆಚರಿಸಬೇಕು. ನೀವು ಎಲ್ಲಿವರೆಗೂ ರೋಹಿತ್ ಚಿಕ್ರತೀರ್ಥನ ಮೇಲೆ FIR ಮಾಡಿ ಅರೆಸ್ಟ್ ಮಾಡಲ್ವೋ, ಆಮೇಲೆ ಎಲ್ಲಿವರೆಗೂ ನಾಗೇಶ್ ರಾಜೀನಾಮೆ ಸಿಗೋಲ್ಲೋ, ಎಲ್ಲಿವರೆಗೂ CM ಓಪನ್ ಆಗಿ ಬಂದು ಪಬ್ಲಿಕಲ್ಲಿ ಅಪಾಲಜಿ ಕೇಳಲ್ವೋ, ಈ ಒಂದು ನೀವು ಮಾಡಿರೋವಂಥ ಕೆಲಸಕ್ಕೆ ನಮ್ಮ ಈ ಹೋರಾಟ ರಾಜ್ಯಾದ್ಯಂತ ನಡೆದೇ ನಡೆಯುತ್ತೆ. ನಿಮಗೆ ಯಾರೂ ಭಯ ಬೀಳಲ್ಲ. ನೀವು ಪೊಲೀಸನ್ನು ಯೂಸ್ ಮಾಡಿ ಅಲ್ರಿ, ನಾಚಿಕೆ ಆಗಲ್ವಾ ನಿಮಗೆ? ಏನೋ ಇಷ್ಟು ದೊಡ್ಡ ಅವಮಾನ ಮಾಡಿದವ್ರ ಮೇಲೆ FIR ಮಾಡಲ್ಲ? ಅದೇ ನಾಗೇಶ್ ಮನೆ ಮುಂದೆ ಪ್ರೊಟೆಸ್ಟ್ ಮಾಡಿದಂಥ ಸ್ಟೂಡೆಂಟ್ಸ್ ಮೇಲೆ ನೀವು FIR ಮಾಡ್ತೀರಾ? ನೀವು ಅವ್ರನ್ನ ಬಂಧಿಸ್ತೀರಾ? ರೀ ಯಾವ ಸೀಮೆ ಸರ್ಕಾರ ರೀ ನಿಮ್ಮದು? ರೀ ಬೊಮ್ಮಾಯಿ, ಯಾವ ಸೀಮೆ ಸರ್ಕಾರ ನಿಮ್ಮದು? ಆಮೇಲೆ ಈ ರೀತಿ ಮಾಡೋಕೆ ನಿಮಗೆ ಅಧಿಕಾರ ಕೊಟ್ಟಿರೋದು? ಅಂದರೆ ಒಂದು ಸಮುದಾಯನ ಪ್ರಮೋಟ್ ಮಾಡೋಕ್ಕೆ ಆ ಯಡಿಯೂರಪ್ಪ ಇರ್ಬೇಕಾದ್ರೆ ಎಷ್ಟೋ ಚೆನ್ನಾಗಿತ್ತು, ಆ ಯಡಿಯೂರಪ್ಪ ಒಂದು ನಾಯಕತ್ವ ಇತ್ತು. ಆದರೆ ಈ ಬೊಮ್ಮಾಯಿ ಬಂದಮೇಲೆ ಎಲ್ಲವೂ ಕೂಡ ರಿಮೋಟ್ ಕಂಟ್ರೋಲಲ್ಲಿ ಕೆಲಸ ಆಗುತ್ತೆ. ನಾಗಪುರದಿಂದ RSS ಅವರು ಈ ಒಂದು ಸರ್ಕಾರವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನನಗೇನೂ ಡೌಟ್ ಇಲ್ಲ ಇದನ್ನು ಹೇಳೋಕ್ಕೆ.
ನಾಗಪುರದಿಂದ ಆರ್ ಎಸ್ ಎಸ್ ಅವರು ಈ ಒಂದು ಬೊಮ್ಮಾಯಿ ಸರ್ಕಾರನ ರಿಮೋಟ್ ಕಂಟ್ರೋಲಲ್ಲಿ ಕಂಟ್ರೋಲ್ ಮಾಡ್ತಾರೆ. ಈ ಒಂದು ಪೊಲೀಸ್ ಆಗಿರ್ಬೋದು, ಈ ಒಂದು ಆಡಳಿತ ಆಗಿರ್ಬೋದು, ಎಲ್ಲವೂ ಕೂಡ ಆರ್ ಎಸ್ ಎಸ್ ನಾಗಪುರದವ್ರು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಈ ದೇಶದ ಹಣೆ ಬರವನ್ನು 98% ಜನರ ಹಣೆ ಬರವನ್ನು ಕೇವಲ 2% ಇರುವಂಥ ಒಂದು ಸಮುದಾಯ ಅಧಿಕಾರವನ್ನು ಕೈಗೆ ತಗೊಂಡು, ಆಡಳಿತವನ್ನು ಕೈಗೆ ತಗೊಂಡು ಅದನ್ನು ಸತತವಾಗಿ ಶೋಷಣೆ ಮಾಡುತ್ತಾ, ಸುಳ್ಳು ಭಾಷಣಗಳನ್ನು ಮಾಡುತ್ತಾ, ಆಮೇಲೆ ಇವತ್ತು ದೇಶದ ಆಸ್ತಿಗಳನ್ನು ಮಾರಾಟ ಮಾಡಿದ್ರು ಯಾರಿಗೆ, ಕೇವಲ ಇಬ್ಬರು ಗುಜರಾತಿಗಳಿಗೆ. ಇಬ್ಬರು ಗುಜರಾತಿ ಮಾರುವಾಡಿಗಳಿಗೆ ಇವ್ರ ಅಪ್ಪಂದ ಆಸ್ತಿ, ನಿಮ್ಮಪ್ಪಂದೇನರ ಆಸ್ತಿ, ನಿಮ್ಮಪ್ಪಂದ ಆಸ್ತಿ, ಈ ದೇಶದ ಬ್ಯಾಂಕ್ಗಳಲ್ಲಿರುವ ಹಣವನ್ನು ಕೇವಲ 2-3 ಜನ ಗುಜರಾತಿಗಳಿಗೆ ಸಾಲ ಕೊಟ್ಟಿದ್ದಾರೆ. ದೇಶದ ಆಸ್ತಿಗಳನ್ನು 2-3 ಜನ ಗುಜರಾತಿಗಳಿಗೆ ಮಾರಾಟ ಮಾಡಿದ್ದಾರೆ. ಇವತ್ತು ಜನರ ಬಳಿ ಹಣ ಇಲ್ಲ. ನೀವು ಮಾಡ್ತಾ ಇರೋದು ಭ್ರಷ್ಟಾಚಾರ, ಟ್ರಾನ್ಸ್ಫರ್ಗೆ ಹಣ, ಕಾಮಗಾರಿಯಲ್ಲಿ 40% ಹಣ, ಮಠಗಳ ಬಳಿ 30% ಹಣ. ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಸೀಟ್ ಬೇಕು ಅಂದರೆ 60 ಲಕ್ಷ, ಅಸಿಸ್ಟೆಂಟ್ ಪ್ರೊಫೆಸರ್ ಸೀಟ್ ಬೇಕು ಅಂದರೆ 40 ಲಕ್ಷ, ಬ್ರೇಕ್ ಇನ್ಸ್ಪೆಕ್ಟ್ರ್ ಪೋಸ್ಟ್ ಬೇಕು ಅಂದರೆ 50 ಲಕ್ಷ, P1ಗೂ ಲಂಚ, ಡ್ರೈವರ್ಗೂ ಲಂಚ. ನಿಮ್ಗೆ ಯಾವುದೇ ಅಪಾಯಿಂಟ್ಮೆಂಟ್ ಬೇಕಾದ್ರೂ ಈ ಒಂದು ಸರ್ಕಾರ ಅರಾಜಿಗಿಟ್ಟಿದೆ, ಅರಾಜಿಗಿಟ್ಟಿದೆ. ಈ ಒಂದು ಪರಿಸ್ಥಿತಿನಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ. ಈ ಸಮಯದಲ್ಲಿ ಕರ್ನಾಟಕದಲ್ಲಿ ಮಕ್ಕಳು ಈ ಒಂದು ಸರ್ಕಾರದ ಬಗ್ಗೆ ಸ್ಟೂಡೆಂಟ್ಸು ಪ್ರೊಟೆಸ್ಟ್ ಮಾಡೋಕೆ ಹೋದರೆ 15 ಜನ ಸ್ಟೂಡೆಂಟ್ಸ್ಗಳನ್ನು ಮೊನ್ನೆ ತುಮಕೂರಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅಲ್ರಿ, ನೀವು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕಾಗಿರೋದು ರೋಹಿತ್ ಚಕ್ರತೀರ್ಥನನ್ನು. ಅವನನ್ನು ನೀವು ಬೀದಿಲೇ ಬಿಟ್ಟು, ಅವನು ಬೊಗಳೆ ಭಾಷಣ ಮಾಡೋಕ್ಕೆ ಬಿಟ್ಟು, ಅದರ ವಿರುದ್ಧ ಪ್ರೊಟೆಸ್ಟ್ ನಾಗೇಶ್ ಮನೆ ಮುಂದೆ ಪ್ರೊಟೆಸ್ಟ್ ಮಾಡಿದವ್ರನ್ನ ಅರೆಸ್ಟ್ ಮಾಡ್ತಿರಲ್ಲ, ಯಾವ ನೈತಿಕತೆ ಇದೆ ಬೊಮ್ಮಾಯಿಯವರೇ ನಿಮಗೆ? ಯಾವ ನೈತಿಕತೆ ಇದೆ? ಜಸ್ಟ್ ಬಿಕಾಸ್ ನೀವು CM, ನಿಮ್ಮ ಸರ್ಕಾರ ಆಡಳಿತದಲ್ಲಿದೆ, ಜನರು ಮನಸ್ಸು ಮಾಡ್ರೆ ಚಿಟಿಕೆ ಹೊಡೆಯೋದ್ರಲ್ಲಿ ನಿಮ್ಮ ಸರ್ಕಾರ ಬಿದ್ದು ಹೋಗುತ್ತೆ. ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ ಗೊತ್ತು. ಬೊಮ್ಮಾಯಿಯವರೇ, ನೀವು ರಿಮೋಟ್ ಕಂಟ್ರೋಲಲ್ಲಿ ವರ್ಕ್ ಆಗ್ತಾ ಇರೋದು. ನಾಗಪುರದ RSS ಅವರು ಈ ಒಂದು ಕರ್ನಾಟಕದ ಆಡಳಿತವನ್ನು ರಿಮೋಟ್ ಕಂಟ್ರೋಲಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆ ಸತ್ಯವನ್ನು ಜನರಿಗೆ ನಾವು ತಿಳಿಸ್ತೀವಿ ಅಂತ ಈ ಮೂಲಕ ಹೇಳುತ್ತಾ, ಈ ಮೂಲಕ ಹೇಳುತ್ತಾ, ಈ ದರಿದ್ರ BJP ಸರ್ಕಾರ ಕೋಮುವಾದವನ್ನು ಆಡ್ತಾ ಇದೆ, ಭ್ರಷ್ಟಾಚಾರವನ್ನು ಮಾಡ್ತಾ ಇದೆ, ದೇಶದ ಆಸ್ತಿಗಳನ್ನು ಮಾರಾಟ ಮಾಡ್ತಾ ಇದೆ, ಜನರಲ್ಲಿ ನೆಮ್ಮದಿಯನ್ನು ತೆಗೆದುಕೊಂಡಿದೆ. ಜನರು ಜೀವನ ಮಾಡೋಕ್ಕೆ ಮುಖದ ಮೇಲೆ ಜನರ ಹತ್ರ ಒಂದು ಸ್ಮೈಲ್ ಸಹ ಇಲ್ಲ. ಇವತ್ತು ಇವ್ರು ಕೈಗಿಟ್ಟಿರೋದು ಮಕ್ಕಳು ಓದುವಂಥ ಪಠ್ಯವನ್ನು ಅಂತ ಈ ಮೂಲಕ ಹೇಳುತ್ತಾ, ಕರ್ನಾಟಕ ರಾಜ್ಯದಲ್ಲಿ ಇದರ ವಿರುದ್ಧವಾಗಿ ತಾವೆಲ್ಲ ಧ್ವನಿ ಎತ್ತಬೇಕು. ಯಾರಿಗಾದರೂ ಈ ಒಂದು ಸರ್ಕಾರ ಧ್ವನಿ ಎತ್ತದಲ್ಲಿ ತೊಂದರೆ ಕೊಟ್ಟರೆ ನಾವು ವಕೀಲರು ನಿಮ್ಮ ಜೊತೆಯಲ್ಲಿರ್ತೀವಿ ಅಂತ ಈ ಮೂಲಕ ಹೇಳುತ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಆ್ಯಂಡ್ ಈ ಒಂದು ಪ್ರಜಾತಂತ್ರದಲ್ಲಿ ತಪ್ಪುಗಳಾದಾಗ ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕಾದ್ರು ನಮ್ಮ ನಿಮ್ಮ ಕೆಲಸ, ಅದನ್ನು ಮಾಡ್ತಾ ಇರೋಣ ಅಂತ ಹೇಳುತ್ತಾ, ಕೊಳ್ಳೇಗಾಲದ MLA ಮಹೇಶ್, ಈ ಸಮುದಾಯ ನಿಮಗೆ ಎಲ್ಲವನ್ನು ಕೊಡ್ತು. ಈ ಸಮುದಾಯವನ್ನು, ಈ ಎಲ್ಲವನ್ನು ಕೊಟ್ಟಂಥ ಸಮುದಾಯವನ್ನು ಬಿಟ್ಟು ತಾವು BJP ಹೋಗಿ ಮಾಡ್ತಾ ಇರೋದಾದ್ರೂ ಏನ್ರಿ ಮಹೇಶ್ ಅಂತ ಈ ಮೂಲಕ ಹೇಳುತ್ತಾ, ಮಹೇಶ್ ಅಂತವರು ನಿಜವಾಗ್ಲೂ ಸಮುದಾಯಗಳ ಬದಲು ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಒಂದು ಸಮುದಾಯಗಳನ್ನು ಬಲಿ ಕೊಡ್ತಾರೆ. ಆಮೇಲೆ ಎಲ್ರಿ ಕಾಂಚಿರಾಮ್ ಅವರ ಸಿದ್ಧಾಂತ ಎಲ್ರಿ, ನಾಗಪುರ ಮಹಾರಾಷ್ಟ್ರದ ನಾಗಪುರದ ಆ 2% ಅವರ ಸಿದ್ಧಾಂತ ಎಲ್ರಿ, ಆ ಸಮುದಾಯಗಳನ್ನು MLA ಮಹೇಶ್, ಕೊಳ್ಳೇಗಾಲ ಮಹೇಶ್, ಸಮುದಾಯಗಳ ಭವನಗಳನ್ನು ಬಿಟ್ಟು, ಆ ಪ್ರೀತಿಯನ್ನು ಬಿಟ್ಟು, ಯಾರೋ ಒಂದು ಕೇಸರಿ ಪಡೆಯವ್ರಿಗೋಸ್ಕರ ನೀವು ಆ BSPನ ಬಿಟ್ಟು ಈಗ ಹೋಗಿ ಆ BJP ಜೊತೆ ಸೇರ್ಕೊಂಡು, ಅಲ್ರಿ ನಿಮ್ಮನ್ನು ಶಿಕ್ಷಣ ಮಂತ್ರಿ ಮಾಡಿದರು ಇವರು JDS ಕಾಂಗ್ರೆಸ್ ಕೋಯಲೇಷನ್ ಗೌರ್ಮೆಂಟಲ್ಲಿ ತಾವು ಶಿಕ್ಷಣ ಮಂತ್ರಿ ಬಿಟ್ಟು ಈಗ ಆ BJP ಅವ್ರಿಗೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಅಂತ MLA ಆಗಿದ್ದೀರಾ? ಆ ಸಮುದಾಯಗಳಿಗೆ ಉತ್ತರ ಏನ್ರಿ ಹೇಳ್ತೀರಾ ಮಹೇಶ್? ಕೊಳ್ಳೇಗಾಲದ MP MLA ಮಹೇಶ್, ಏನು ಉತ್ತರ ಹೇಳ್ತೀರಾ? ಏನೇನು ಸ್ನೇಹಿತರೆ, ನಮಗೆ ಹೊರಗಡೆಯವರಿಂದನೇ ಜಾಸ್ತಿ ತೊಂದರೆ ಇದೆ. ನಮ್ಮ ಸಮುದಾಯದ ನಾಯಕರು ಅಂತ ಅಂದ್ಕೊಳ್ಳೋರು ತಮ್ಮ ಸ್ವಾರ್ಥಕ್ಕೋಸ್ಕರ ಈ BJP ಹೋಗಿ, ಈ ಕೇಸರಿಕರಣಕ್ಕೋಸ್ಕರ ಹೋಗಿ ಬಲಿಯಾಗ್ತಾರೆ ಅಂತ ಹೇಳುತ್ತಾ ಈ ಲೈವ್ನ ಮುಗಿಸ್ತಾ ಇದ್ದೀನಿ. ಹೋರಾಟ June 9 ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಬೃಹತ್ ಹೋರಾಟಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಸರ್ಕಾರಕ್ಕೆ ಬಿಸಿ ಮುಟ್ಸೋಕ್ಕೆ ಎಲ್ಲ ರೀತಿಯ ತಯಾರಿಗಳು ನಡೀತಾ ಇದೆ. ಸಾಮೂಹಿಕವಾಗಿ ಎಲ್ಲರೂ ಸಹ ಕೈ ಜೋಡಿಸ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಸಮಯ ಬಂದಿದೆ. ನಾವೆಲ್ಲ ಸಾಮೂಹಿಕವಾಗಿ ನಿಂತು ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ. ಆಮೇಲೆ
ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಏನೋ ಜನರೇ ಮುಖ್ಯ, ಈ ಸರ್ಕಾರ ಮುಖ್ಯ ಅಲ್ಲ, ಇದು ಸೇವೆ ಮಾಡೋಕ್ಕೆ ಬಂದಿರೋದು ಅಂತ ತಿಳಿಸೋಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ. ಈ ಸರ್ಕಾರಕ್ಕೆ ಈ ಒಂದು ನಾಗ್ಪುರದಿಂದ ಕಂಟ್ರೋಲ್ ಆಗ್ತಾರೆ, ಸರ್ಕಾರಕ್ಕೆ ತನ್ನ ಯೋಗ್ಯತೆಯನ್ನು ತೋರಿಸಲಿದ್ದೇವೆ ಅಂತ ಹೇಳುತ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.